ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ಅದ್ಭುತವಾದ ವಿಶೇಷವಾದ ಒಂದು ಮಾಹಿತಿಯನ್ನು ಎಲ್ಲರೂ ತಿಳ್ಕೊಳ್ಳೋಣ. ಮಂತ್ರಾಕ್ಷತೆ ಅಂದರೆ ನಮಗೆ ಅಯೋಧ್ಯೆಯಿಂದ ಬಂದಂತಹ ಈ ಅಕ್ಷತೆಯನ್ನು ಏನು ಮಾಡಬೇಕು ಅಂತಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ನೋಡಿ, ನಾವು ಈ ಒಂದು ಮಂತ್ರಾಕ್ಷತೆಯನ್ನು ತುಂಬ ಪಾವಿತ್ರ್ಯತೆ ಅಂತ ತಿಳ್ಕೊಂಡಿದ್ದೀವಿ. ಅದನ್ನು ಬಂದಾಗ ಯಾವ ಥರ ನಾವು ತಗೊಳ್ಬೇಕು, ಹಾಗೆ ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋವಿನಲ್ಲೇ ನೋಡ್ಕೊಳ್ಳೋಣ. ಪ್ರತಿಯೊಬ್ಬರ ಮನೆಗೂ ಬಂದು ಅಯೋಧ್ಯೆಯಿಂದ ನಮಗೆ ರಾಮನ ಆಶೀರ್ವಾದ ಈ ಅಕ್ಷತೆಯ ರೂಪದಲ್ಲಿ ನಮ್ಮ ಮನೆ ಮುಂದೆ ಬಂದು ತಲುಪುತ್ತೆ. ಸ್ನೇಹಿತರೆ, ಪ್ರತಿಯೊಬ್ರಿಗೂ ಈಗ ಅರ್ಧ ಜನಕ್ಕೆ ಸಿಕ್ಕಿರುತ್ತೆ. ಸಿಕ್ಕಿರುವಂಥವರು ಏನು ಮಾಡಬೇಕು ಅಂತಂದ್ಬಿಟ್ಟು ಗೊಂದಲ ಇರುತ್ತೆ ಅವ್ರಿಗೆ. ಸುಮ್ಮನೆ ಹಾಗೆ ಇಟ್ಬಿಡೋದಲ್ಲ ಅಕ್ಷತೆ ನಮಗೆ. ಹಾಗೆ ರಾಮ ಸೀತನ ಆಶೀರ್ವಾದ ನಮಗೆ ಡೈರೆಕ್ಟಾಗಿ ಸಿಕ್ಕಿರೋದು ಅಂತ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ. ಆ ಅಕ್ಷತೆ ಜಾಸ್ತಿ ಏನು ಕೊಟ್ಟಿರಲ್ಲ ನಮಗೆ, ಸ್ವಲ್ಪ ಬಂದಿರುತ್ತೆ. ಆ ಯಕ್ಷತೆನ ಏನು ಮಾಡಬೇಕು ಅನ್ನೋದು ಇಲ್ಲಿ ತಿಳ್ಕೊಳ್ಳೋದು. ಅದಕ್ಕೂ ಮುಂಚೆ ರಾಜು ಕಲ್ಲೂರ್ ಬ್ರದರ್ ಅಂತಂದ್ಬಿಟ್ಟು, ದಿಸ್ ಟ್ರೂ ಸಿಸ್ಟರ್ ಫಾರ್ ಮೈ ಸೆಲ್ಫ್, ಅವರಿಗೆ ಸ್ವಂತ ಅನುಭವ ಆಗಿದೆ, ವಾರಾಹಿ ದೇವಿಯ ಮಂತ್ರಗಳನ್ನ ಹೇಳಿಕೊಂಡು ನನಗೆ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಹೀಗೆ ಇರಲಿ ಬ್ರದರ್ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ. ನೋಡಿ ಸ್ನೇಹಿತರೆ, ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೂ ಕೂಡ ಅಕ್ಷತೆನ ತಯಾರು ಮಾಡ್ಕೊಳ್ತೀವಿ. ತುಂಬ ಜನಕ್ಕೆ ಅದನ್ನು ಯಾವ ಥರ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಗೊತ್ತಿಲ್ಲ ಅಂದರೆ ನೀವು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ಅವರು ನಮಗೆ ಸ್ವಲ್ಪನೇ ಕೊಟ್ಟಿರ್ತಾರೆ ಅಕ್ಷತೆ, ಅದನ್ನ ನಾವು ನಮ್ಮ ಮನೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಅಕ್ಕಿನ ನಾವು ತಗೊಂಡು ಆ ಅಕ್ಕಿಗೆ ಸ್ವಲ್ಪ ಹಳದಿ ಅಂದರೆ ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಆ ಅಕ್ಷತೆನ ರೆಡಿ ಮಾಡಿಕೊಂಡು ಅವ್ರು ಕೊಟ್ಟಂತಹ ಅಕ್ಷತೆ ಕೂಡ ನಾವು ಮಾಡ್ಕೊಂಡಿರ್ತೀವಲ್ವ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಿಕ್ಸ್ ಮಾಡಿಕೊಂಡು ತುಂಬ ವಿಶೇಷವಾಗಿ 22ನೇ ತಾರೀಕು ನಮಗೆ ಆ ಒಂದು ವಾರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ನಡೆಯುವಂತಹ ಪೂಜೆ ನಡೆಯುವಂತಹ ಸಮಯದಲ್ಲಿ ನಾವು ಕೂಡ ಮನೆಯಲ್ಲೇ ಪೂಜೆ ಮಾಡಿಕೊಳ್ಳುವಾಗ ಈ ಅಕ್ಷತೆನ ನೀವು ನಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೊರಗೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ, ಇಂಟರ್ವ್ಯೂಗೆ, ಏನಕ್ಕಾದರೂ ಒಂದಕ್ಕೆ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅನ್ನುವಾಗ ಅವರಿಗೆ ಆ ಅಕ್ಷತೆ ಕಾಳನ್ನು ಹಾಕಿ ಸ್ನೇಹಿತರೆ ಆಶೀರ್ವಾದ ಕೊಡಿ ನೀವು. ನಾವು ಅಕ್ಷತೆ ಕಾಳು ಕೆಳಗಡೆ ಬಿದ್ದಾಗ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಪೊರ್ಕೆನಲ್ಲಿ ಗುಡಿಸೋದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಬಟ್ಟೆನಲ್ಲಿ ಶುದ್ಧವಾದ ಒಂದು ಬಟ್ಟೆನ ತಗೊಂಡು ಆ ಬಟ್ಟೆಯಲ್ಲಿ ನಾವು ಕ್ಲೀನಾಗಿ ಆ ಅಕ್ಷತೆ ಬಿದ್ದಿರುವಂಥದ್ರನ್ನೆಲ್ಲ ಬಟ್ಟೆಯಲ್ಲಿ ತಗೊಳ್ಬೇಕು. ತಗೊಂಡು ತುಳಿದೇ ಇರುವ ಪ್ರದೇಶದಲ್ಲಿ, ಯಾರು ತುಳಿದೇ ಇರುವ ಪ್ರದೇಶ ಅಂದರೆ ಗಿಡಗಳ ಕೆಳಗಡೆ ಇಲ್ಲಾಂದರೆ ಯಾರು ತುಳಿಯದೇ ಇರುವ ಜಾಗದಲ್ಲಿ ಈ ಅಕ್ಷತೆನ ಹಾಕಿ. ಇನ್ನು ನಾವು ಮನೆಯಲ್ಲಿ ಮಾಡಿಕೊಂಡಿರೋ ಅಕ್ಷತೆ ಜೊತೆ ಅಯೋಧ್ಯೆಯಿಂದ ಬಂದಂತಹ ಅಕ್ಷತೆಯನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಿ. ನೀವು ಸ್ವಲ್ಪ ನಿಮಗೆ ತುಂಬ ತೊಂದರೆ ಕಾಡ್ತಾ ಇದೆ ಮನೆಯಲ್ಲಿ ಅನ್ನುವಾಗ, ಮನೆಯಲ್ಲಿ ನಾವು ಎಲ್ಲಿ ಒಡವೆ ಹಾಗೂ ದುಡ್ಡಿಡ್ತೀವಿ ನೋಡಿ ಸ್ನೇಹಿತರೆ, ಅದರ ಜೊತೆ ಒಂದೇ ಒಂಚೂರು ಹಳದಿ ಬಟ್ಟೆನ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇದನ್ನು ಅಕ್ಷತೆ ಅಂದರೆ ಜಾಸ್ತಿ ಎಲ್ಲ ಎತ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಎತ್ಕೊಂಡು ಗಂಟು ಥರ ಕಟ್ಬಿಟ್ಟು ನೀವು ನಿಮ್ಮ ಬೀರುವನಲ್ಲಿ ಸ್ವಲ್ಪ ಹಿಡಿ. ಸಂಕಲ್ಪ ಮಾಡಿಕೊಂಡು ನಮಗೆ ಈ ಹಣದ ಅವಶ್ಯಕತೆ, ಒಡವೆಗಳು ಈ ರೀತಿ ನಮಗೆ ಇಲ್ಲ, ಅದನ್ನು ನಾವು ಮತ್ತೆ ಪಡಿಬೇಕು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ನಿಮ್ಮ ಬೀರುವನಲ್ಲಿ ಹಿಡಿ. ಹಾಗೆ ದೇವ್ರ ಮನೆಯಲ್ಲಿ ಕೂಡ ಸ್ವಲ್ಪ ಅಕ್ಷತೆ ಇಟ್ಟು ನೀವು ನಿಮ್ಮ ಮಕ್ಕಳು ಹೊರಗಡೆ ಹೋಗುವಾಗ ಅವ್ರಿಗೆ ಆ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡಿ ಕಳಿಸಿ. ನಮಗೆ ಎಷ್ಟೊಂದು ಶಕ್ತಿ ಬರುತ್ತೆ ಹಾಗೂ ನಾವು ಏನು
ಮಾಡಬೇಕು ಅನ್ನೋದಕ್ಕೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಸ್ನೇಹಿತರೆ. ಈ ಅಕ್ಷತೆಯಿಂದ ತಪ್ಪದೆ ಇದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ಒಮ್ಮೆ ಪರೀಕ್ಷೆ ಮಾಡಿ. ಹಾಗೆ ಇನ್ನೊಂದು ಅಕ್ಷತೆ ಸ್ವಲ್ಪ ಗಂಟು ಕಟ್ಟಿಬಿಟ್ಟು, ಸೇಮ್ ನೀವು ಹಳದಿ ಬಟ್ಟೆ ಅಂತ ಹೇಳಿದೆ ಅಲ್ವಾ, ಅದನ್ನ ಕಟ್ಟಿಬಿಟ್ಟು ನಿಮ್ಮ ಮನೆಯ ಹೆಬ್ಬಾಗಿಲ್ಲ ಹತ್ತಿರ ಮುಂದೆ ನೀವು ಕಟ್ಟಿ ನೋಡಿ. ನಿಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶ ಆಗುವುದಿಲ್ಲ. ಈ ರೀತಿ ನೀವು ಮಾಡಿಕೊಂಡು ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನೀವೇ ಕಮೆಂಟ್ ಮುಖಾಂತರ ತಿಳಿಸ್ತೀರಾ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.